ಇನ್ನೊಂದು ಪುರುಷನ ಬಗ್ಗೆ ಹೇಳುವಷ್ಟು ಧೈರ್ಯ ಇಲ್ಲ. ಆಗಿರುವಾಗ ಯಾವುದೋ ಹೆಣ್ಣನ್ನು ಗುರಿಯಾಗಿಟ್ಟು ಮಾತಾಡ್ತಾನೆ. ಯಾವುದೇ ಹೆಣ್ಣು ಅವನ ಕಣ್ಣಿಗೆ ಸರಿಯಾಗಿ ಕಾಣುವುದಿಲ್ಲ. ಅದರ ಅರ್ಥ ಅವನ ಮನೆಯೊಳಗಿನ ಹೆಣ್ಣನ್ನು ಅವನು ಸರಿಯಾಗಿ ನೋಡುವುದಿಲ್ಲ. ನನ್ನಲ್ಲಿ ಬಹಳಷ್ಟು ಜನ ಅವಳು ಸರಿಯಿಲ್ಲ ಅಂತ ಹೇಳುವಂಥದ್ದು ಬಂದಿದ್ದೆ. ಆದರೆ ನನ್ನದೊಂದು ಅಭ್ಯಾಸ, ಅವಳು ಸರಿಯಿಲ್ಲ ಅಂತ ನಿನಗೆ ಗೊತ್ತಾಯಿತು, ನೀನು ಅದರಲ್ಲಿ ಭಾಗಿಯಾ ಅಂತ ಕೇಳ್ತಿದ್ದೆ. ನಾನಿಲ್ಲ, ನಾನಿಲ್ಲದೆ ನಿನಗೆ ಗೊತ್ತಾಯ್ತು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಪ್ರಜ್ಞಾ ಓಡಿಲ್ನಾಳ. ಮಹಿಳೆ ಇವತ್ತು ಯಾವ ಕ್ಷೇತ್ರದಲ್ಲಿ ಇಲ್ಲ ಹೇಳಿ? ಸೌಟು ಹಿಡಿಯೋದಂತಹ ಕೈ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾ ಇದೆ. ಶೈಕ್ಷಣಿಕ ರಂಗ ಆಗಿರಲಿ, ರಾಜಕೀಯ ರಂಗ ಆಗಿರಲಿ, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ತನ್ನ ಸ್ವಾವಲಂಬನೆಯನ್ನು ಸಾಧಿಸ್ತಾ ಸಾಧನೆಯನ್ನು ಮೆರಿತಾ ಇದ್ದಾಳೆ. ಅಂತಹದ್ದೇ ಮಹಿಳೆಯರ ವಿಶೇಷ ದಿನ ಇದು, ಮಹಿಳಾ ದಿನಾಚರಣೆ. ಜೂಮಿನ್ ಟಿವಿಯ ಎಲ್ಲ ವೀಕ್ಷಕರಿಗೆ, ಎಕ್ಸ್ಪೆಷಲಿ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಹೆಣ್ಣು ಜಗದ ಕಂಡು ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಮಾಜಿ ಶಾಸಕಿಯೂ ಆಗಿರುವಂತಹ, ಹಾಗೆ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆ ಆಗಿರುವಂತಹ ಶಕುಂತಲಾ ಶೆಟ್ಟಿ ಮ್ಯಾಮ್ ಅವರಿದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್. ಮೊದಲನೆಯದಾಗಿ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಶುಭಾಶಯ. ಧನ್ಯವಾದಗಳು ಮ್ಯಾಮ್. ಮಹಿಳೆ ಅಂದಾಕ್ಷಣ ತಕ್ಷಣಕ್ಕೆ ಏನು ನೆನಪಿಗೆ ಬರುತ್ತೆ? ಮಹಿಳೆ ಅಂದಾಗ ಪ್ರಥಮವಾಗಿ ಎಲ್ಲರಿಗೂ ಕಾಣೋದು ಮಾತೆ. ಇಡೀ ಜಗತ್ತಿನಲ್ಲಿ ಯಾವುದೇ ಪುರುಷ ಒಂದು ಹೆಣ್ಣಿನ ಮಡಿಲಲ್ಲಿ ಇದ್ದು ಬೆಳೆಯುವವಾಗಿರ್ತಾನೆ. ಆದ ಕಾರಣ ಹೆಣ್ಣಾಗಲಿ ಗಂಡಾಗಲಿ ಪ್ರಥಮವಾಗಿ ನೋಡೋದು ತಾಯಿ. ಇದು ನನ್ನ ಅನಿಸಿಕೆ ಮ್ಯಾಮ್. ನಾವಿವತ್ತು ಅದೆಷ್ಟೋ ಶತಶತಮಾನಗಳನ್ನು ದಾಟಿ ಬಂದಿದ್ದೇವೆ. ಹಿಂದೊಂದು ಕಾಲ ಇತ್ತು ಮಹಿಳೆ ನಾಲ್ಕು ಗೋಡೆಗಳ ಮಧ್ಯೆ ಬದುಕಬೇಕು ಅಂತ. ಆದರೆ ಇದು 2021 ಇವತ್ತಿಗೂ ಮಹಿಳಾ ಸಬಲೀಕರಣದ ವಿಚಾರಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಮಹಿಳಾ ಸಬಲೀಕರಣದ ಚರ್ಚೆ ಅವಶ್ಯಕತೆ ಇದೆಯಾ? ನೋಡಿ, ಆವತ್ತು ನೀವು ಹೇಳಿದ ಹಾಗೆ ಹೊಸ್ತಿಲು ದಾಟಿ ಹೊರಗೆ ಹೋಗೋದಕ್ಕೆ ಒಪ್ಪಿಗೆ ಇರಲಿಲ್ಲ. ಇವತ್ತು ಅಂತರಿಕ್ಷದಲ್ಲಿ ಹಾರಿ 2 ಮಹಿಳೆಯರು ಹೋದರು. ಭಾರತದ ಒಬ್ಬ ರಾಕೇಶ್ ಶರ್ಮಾ ಹೋಗಿರೋದು, ಆದರೆ 2 ಕಲ್ಪನಾ ಚಾವ್ಲಾ ಮತ್ತು ಸುನೀತಾ 2 ಮಹಿಳೆಯರು ಅಂತರಿಕ್ಷದಕ್ಕೆ ಹೋಗಿ ಬಂದರು. ಸಬಲೀಕರಣ ಭಾರತೀಯ ಮಹಿಳೆಯ ನಾಡಿ ನಾಡಿಯಲ್ಲಿದೆ. ಅದಕ್ಕೆ ಅವಕಾಶಗಳು ಬೇಕು, ಅವಕಾಶಗಳು ಸಿಕ್ಕಿದಾಗ ಪ್ರೋತ್ಸಾಹಗಳು ಬೇಕು. ಇದು ಕಾಲೆಳೆಯುವಂಥ ಸಂದರ್ಭಗಳು ಬಂದಾಗ ಹೆಣ್ಣು ಹಿಂದೆ ಬೀಳ್ತಾಳೆ. ಆದ ಕಾರಣ ಎಲ್ಲಿ ಹಿಂದುಳಿದಿದ್ದಾರ ಅಲ್ಲಿ ಸಬಲೀಕರಣದ ಅವಶ್ಯಕತೆ ಇದೆ. ಎಲ್ರಿಗೂ ಅಗತ್ಯ ಇಲ್ಲ, ಎಲ್ಲ ಕಡೆ ರಿಸರ್ವೇಷನ್ ಅಗತ್ಯ ಇಲ್ಲ, ಎಲ್ಲ ಕಡೆ ಹೆಣ್ಣನ್ನು ನಾವೇ ದೂಡಬೇಕು ಅಂತ ಇಲ್ಲ. ಎಲ್ಲಿ ಅಗತ್ಯ ಇದೆಯಾ ಅಲ್ಲಿ ಸಬಲೀಕರಣದ ಅಗತ್ಯ ಇದೆ. ಸಬಲೀಕರಣ ಅನ್ನುವಂತಹ ವಿಚಾರ ಬಂದಾಗ ನಾವು ಹೇಳ್ಬೋದು ಬಹಳಷ್ಟು ವಿಚಾರದಲ್ಲಿ ಅಭಿವೃದ್ಧಿ ಆಗಿದೆ ಅಂತ. ಆದರೆ ಇವತ್ತಿಗೂ ಅತ್ಯಾಚಾರಗಳಂತಹ ವಿಚಾರಗಳಲ್ಲಿ ಎಲ್ಲೂ ತಡೆಗೋಡೆಗಳು ಬಿದ್ದಿಲ್ಲ ಮ್ಯಾಮ್. ಇದು ಹೆಣ್ಮಕ್ಕಳ ಪಾಲಿಗೆ ಶಾಪನ. ನೋಡಿ, ಅತ್ಯಾಚಾರ ಅಂತ ಹೇಳೋದು ಮನುಷ್ಯನ ಕ್ರೂರತೆಯನ್ನು ತೋರಿಸ್ತಾ ಇದೆ. ಅವನಿಗೆ ಆ ಕಟ್ಟುಪಾಡನ್ನು ಬಿಟ್ಟು ಯಾವುದೋ ಒಂದು ಕ್ರೌರ್ಯದ ಕಡೆ ಹೋದಾಗ ಅಂಥದ್ದು ಆಗ್ತಾ ಇದೆ. ಅದನ್ನು ತಡಿಬೇಕಿದ್ರೆ ಮಗುವಿನಿಂದಲೇ ಪ್ರಾರಂಭ ಆಗಬೇಕು. ಹೆಣ್ಣನ್ನು ನಾನು ಪ್ರಥಮವಾಗಿ ಹೇಳಿದ ಮಾತೃ ಸದೃಶಳಾಗಿ ನೋಡಿದಾಗ, ತನ್ನ ಒಡ ಹುಟ್ಟಿದ ತಂಗಿಯ ಅಕ್ಕನೂ ಆಗಿ ನೋಡಿದಾಗ ಅವನಿಗೆ ಹೆಣ್ಣನ್ನು ಅತ್ಯಾಚಾರ ಮಾಡುವುದಕ್ಕೆ ಮನಸ್ಸಾಗುವುದಿಲ್ಲ. ಆದ ಕಾರಣ ಮಗುವಿನ ಮನಸ್ಸಲ್ಲಿ ಮಾತೃ ಪೂಜನ ಶಕ್ತಿಯನ್ನು ತುಂಬಿದಾಗ, ಹೆಣ್ಣಿನ ಮೇಲೆ ಗೌರವವನ್ನು ತೋರಿಸಿದಾಗ ಅದೇ ಮುಂದೆ ಬೆಳಿಬೋದು. ಹಾಗೆಂತ ಎಲ್ಲವೂ ಮಕ್ಕಳಿಗೆ ತಾಯಂದಿರು ಕೊಟ್ಟ ಸಂಸ್ಕೃತಿ ಉಳಿತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಮತ್ತೆ ಮುಂದೆ ಕುಡಿತವೋ ಡ್ರಗ್ಸೋ ಏನೋ ಸೇವನೆ ಮಾಡಿ ಅದಕ್ಕೆ ಬಲಿಯಾಗುವಂಥ ಯುವಕರ ತಂಡ ಇರ್ತದೆ. ಅದಕ್ಕೆ ಬಹುಶಃ ಒಂದು ಕಡೆಯಿಂದ ಕಾನೂನು ಗಟ್ಟಿಯಾಗಿ ಆಗಬೇಕು, ಇನ್ನೊಂದು ಕಡೆ ಸಮಾಜ ಅಂತಹ ವ್ಯಕ್ತಿತ್ವವನ್ನು ಪ್ರತಿ ಮನೆಯಲ್ಲಿ ಬೆಳೆಸಬೇಕು.
ಆಗಿರುವಾಗ ಖಂಡಿತ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ಮುಂದುವರಿದ ಜನಾಂಗ, ಮುಂದುವರಿದ ಜನಾಂಗ ಅಂದರೆ ವಿದ್ಯಾವಂತ ಜನಾಂಗ ಈ ಅತ್ಯಾಚಾರಕ್ಕೆ ತೊಡಗಿರುವುದು ಬಹುಶಃ ಬಹಳ ವೇದನೆಯ ಬೇಸರ. ಮತ್ತೊಂದು ಹೇಳ್ತಾರೆ, ಅತ್ಯಾಚಾರಗಳಾಗೋಕೆ ರೀಸನ್ ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಆಗೋಕೆ ಅವರ ಬಟ್ಟೆ ಬರೆಗಳು ಕಾರಣ ಆಗ್ತವೆ ಅಂತ. ನಿಜವಾಗ್ಲೂ ಹೌದಾ? ನೋಡಿ, ಬಟ್ಟೆ ಬರೆ ಅತ್ಯಾಚಾರಕ್ಕೆ ಕಾರಣ ಆಗುವುದಿಲ್ಲ ನನ್ನ ಅನಿಸಿಕೆ. ಆದರೆ ಆ ಯಾರು ಒಬ್ಬ ಡ್ರಗ್ ಎಡಿಕ್ಟ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೊಬ್ಬ ಕುಡ್ದಿರ್ತಾನೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೊಬ್ಬ ಯಾವುದೋ ಒಂದು ಕ್ರೌರ್ಯವನ್ನು ನೋಡಿ ಬಂದಿರ್ತಾನೆ, ಉದ್ರೇಕಿಯಾಗಿ ಬಂದಿರ್ತಾನೆ. ಆಗ ಒಂದು ಹೆಣ್ಣು ಹೋಗುವಾಗ ಅವಳ ಡ್ರೆಸ್ಸಿನ ಮೇಲೋ ಅಂಗಾಂಗಗಳ ಮೇಲೆ ಅವನ ಕಣ್ಣು ಬೀಳಬಹುದು, ಅದು ಆಗಿರಲಿಕ್ಕೆ ಸಾಕು. ಹಾಗೆಂತ ಸಾರಿ ಉಟ್ಟವರ ಮೇಲೂ ಆಗ್ತಾ ಇದೆ ಅಲ್ಲ ಅತ್ಯಾಚಾರ. ಆದ ಕಾರಣ ಅತ್ಯಾಚಾರಕ್ಕೆ ಡ್ರೆಸ್ಸು ಒಂದು ಹೊಣೆ ಅಂತ ಹೇಳುವುದು ತಪ್ಪು. ಭಾರತೀಯರಲ್ಲಿ ನಮ್ಮಲ್ಲಿ ಆ ಡ್ರೆಸ್ಸಿಗೊಂದು ಮಾನ್ಯತೆ ಇದೆ. ಅದು ಯಾಕಂದರೆ ವಿಶ್ವವೇ ಸರಿಯಾಗಿ ಬಟ್ಟೆ ಉಡದಿದ್ದಾಗ ಭಾರತೀಯ ಮಹಿಳೆಗೆ 18 ಮೊಳದ ಸೀರೆ ಉಟ್ಟು ಅವಳನ್ನು ಭವ್ಯ ಭಾರತಿ ಅಂತ ಕರೆದಿದ್ದಾರೆ. ಆ ಸ್ಥಾನ ಭಾರತದಲ್ಲಿ ಮಾತ್ರ ಇದೆ. ಇಡೀ ಶರೀರವನ್ನು ಮುಚ್ಚಿಸಿ ಅದನ್ನು ತಾಯಿ ರೂಪದಲ್ಲಿ ತೋರಿಸಿದ್ದು ಅದು ಭಾರತ. ಆದ ಕಾರಣ ಭಾರತದ ಉಡುಗೆ ತೊಡುಗೆಗಳಲ್ಲಿ ಒಂದು ಗೌರವ ಇದೆ, ಮಾನ್ಯತೆ ಇದೆ, ಎಲ್ಲವೂ ಇದೆ. ಹಾಗೆಂತ ಆ ಉಡುಪುಗಳು ಬದಲಾದಾಗ ಮಾಡರ್ನ್ ಒಂದು ಒಮ್ಮೊಮ್ಮೆ ನನಗೂ ಕಾಣ್ತದೆ. ಏನು, ನಾನು ಮಹಿಳೆಯರ ಪರವಾಗಿ ಹೋರಾಟ ಮಾಡಿದವಳಾಗಿದ್ದರು, ಒಂದು ಕಾಲದಲ್ಲಿ ಅರ್ಧ ಬಟ್ಟೆ ಉಡುವುದು ಬಡವರು ಭಿಕ್ಷುಕರು ಗತಿ ಇಲ್ಲದ. ಇವತ್ತು ಶ್ರೀಮಂತರು ಅಂತ ಇದ್ದವರೇ ಇದ್ದ ಹೊಸ ಪ್ಯಾಂಟನ್ನು ಲಂಗವನ್ನು ಹರಿದು ಅದನ್ನು ಫ್ಯಾಷನ್ ಅಂತ ಮಾಡ್ತಾರೆ. ಇದೊಮ್ಮೊಮ್ಮೆ ಹುಚ್ಚುಗಾರಿಕೆ ಅಂತ ಕಾಣ್ತದೆ. ಆದರೆ ಬಟ್ಟೆಯಲ್ಲೇ ಅಳತೆ ಮಾಡುವುದು ತಪ್ಪು. ಬಟ್ಟೆ ಯಾವತ್ತೂ ಮನುಷ್ಯನನ್ನು ಅಳೆಯುವ ಸಾಧನ ಅಲ್ಲ, ಸಂಸ್ಕೃತಿಯನ್ನು ಅಳೆಯುವಂತಹ ಸಾಧನ. ನಿಮ್ಮ ಸಂಸ್ಕೃತಿ ಯಾವುದು ಅಂತ ಹೇಳೋದು ನಿಮ್ಮ ಬಟ್ಟೆಯಲ್ಲಿ ತೋರಿಸ್ತದೆ. ಭಾರತೀಯ ಸಂಸ್ಕೃತಿ ಸೀರೆ ಉಟ್ಟವರನ್ನು ಅವರು ಭಾರತೀಯರು ಅಂತ ಹೇಳುವ ಹಾಗೆ ಗುರುತಿಸುತ್ತದೆ ವಿನಃ ಮತ್ತೆಲ್ಲದಕ್ಕೂ ಬಟ್ಟೆ ಕಾರಣ ಆಗುವುದಿಲ್ಲ. ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ ಕಮೆಂಟ್ಸ್ಗಳನ್ನು ಹೇಳೋರು ಸುಮಾರು ಜನ ಇರ್ತಾರೆ, ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸುಲಭವಾಗಿ ಸಿಕ್ಕುವ ವಸ್ತು ಮಹಿಳೆ. ಹೌದು, ಯಾಕಂದರೆ ಪುರುಷ ಏನು ಮಾಡ್ತಾನೆ ಅಂತ ಗೊತ್ತಿರುವುದಿಲ್ಲ, ಅವನೇ ಸರಿ ಇರುವುದಿಲ್ಲ, ಅಂಥವನೇ ಇನ್ನೊಬ್ಬರ ಮೇಲೆ ಕಮೆಂಟ್ಸ್ ಮಾಡ್ತಾನೆ. ಆ ಪುರುಷನಿಗೆ ಅವನಿಗೆ ಗೊತ್ತಿರ್ತಾನೆ ನಾನು ತಪ್ಪುಗಾರ, ನಾನು ಸರಿ ಇಲ್ಲ ಅಂತ. ಆದರೆ ಅವನಿಗೆ ಇನ್ನೊಂದು ಪುರುಷನ ಬಗ್ಗೆ ಹೇಳುವಷ್ಟು ಧೈರ್ಯ ಇಲ್ಲ. ಆಗಿರುವಾಗ ಯಾವುದೋ ಹೆಣ್ಣನ್ನು ಗುರಿಯಾಗಿಟ್ಟು ಮಾತಾಡ್ತಾನೆ. ಯಾವುದೇ ಹೆಣ್ಣು ಅವನ ಕಣ್ಣಿಗೆ ಸರಿಯಾಗಿ ಕಾಣುವುದಿಲ್ಲ. ಅದರ ಅರ್ಥ ಅವನ ಮನೆಯೊಳಗಿನ ಹೆಣ್ಣನ್ನು ಅವನು ಸರಿಯಾಗಿ ನೋಡುವುದಿಲ್ಲ. ಇದು ನನ್ನ ಅನಿಸಿಕೆ. ಯಾರು ತನ್ನ ಮನೆಯಲ್ಲಿ ತನ್ನ ತಾಯಿ, ತನ್ನ ಅಕ್ಕ ತಂಗಿ, ತನ್ನ ಹೆಂಡತಿ, ತನ್ನ ಮಗಳು ಇಷ್ಟು ಜನರನ್ನು ಗೌರವಿಸ್ತಾನ, ಅವ ಇನ್ನೊಂದು ಹೆಣ್ಣಿಗೆ ಖಂಡಿತವಾಗಿಯೂ ಟೀಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನ ಆಚರಣೆಯಲ್ಲಿ ಹೇಳೋದು, ಯಾವುದೇ ಟೀಕೆಗೆ ಭಯ ಪಡಬೇಡಿ, ಟೀಕೆಯನ್ನು ಗೌರವಿಸಬೇಡಿ, ಟೀಕೆಯಲ್ಲಿ ಸತ್ಯತೆ ಇದ್ದರೆ ಅದನ್ನು ತಿದ್ದುಕೊಳ್ಳಿ. ಇವತ್ತಿಗೆ ಮಹಿಳೆ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ, ಹಾಗಂತ ಖಂಡಿತವಾಗ್ಲೂ ಮಹಿಳೆ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡು ಸರ್ವೈವ್ ಆಗೋಕೆ ಸಾಧ್ಯ ಇದೆಯಾ? ಇದೆ, ಖಂಡಿತ ಇದೆ. ನೋಡಿ, ಇಂದಿರಾ ಗಾಂಧಿ ಒಂದು ದೊಡ್ಡ ವ್ಯಕ್ತಿಯ ಮಗಳು, ನೆಹರೂರವರ ಮಗಳಾಗಿ ಅಷ್ಟೆತ್ತರಕ್ಕೆ ಏರಿದ್ರು. ಇವತ್ತಿನ ಸಮಾಜದಲ್ಲಿ ಒಂದು ನಾವು ಯಾವತ್ತೂ ನೆನೆಸಬೇಕಾದ್ರು, ರಾಜೀವ್ ಗಾಂಧಿಯವರಿದ್ದಾಗ ಮಹಿಳಾ ಮೀಸಲಾತಿಯನ್ನು ತಂದರು. ಇವತ್ತು ಯಾರೇ ಇರಲಿ, ಒಂದು ಎಸ್ ಸಿ ಮಹಿಳೆ, ಒಂದು ಜಿಲ್ಲೆಯ ಅಧ್ಯಕ್ಷೆ ಜಿಲ್ಲಾ ಪಂಚಾಯತಿನಲ್ಲಿ ಆಗೋದಿದ್ದರೆ, ಒಂದು ಎಸ್ ಟಿ ಮಹಿಳೆ ಒಂದು ಅಧಿಕಾರವನ್ನು ನಡೆಸುವುದಾದರೆ, ಇದಕ್ಕೆಲ್ಲ ಅವಕಾಶ ಕೊಟ್ಟಿರುವುದು ರಾಜಕೀಯ. ರಾಜಕೀಯದಲ್ಲಿ ರಿಸರ್ವೇಷನ್ ಬಂದ ಕಾರಣ
ಹಾಗೆಂತ ನಾನು ರಿಸರ್ವೇಷನ್ನಲ್ಲಿ ಗೆದ್ದವಳಲ್ಲ, ನಾನು ನೇರವಾಗಿ ಗೆದ್ದವಳು. ಆದರೆ ಆ ರಾಜಕೀಯಕ್ಕೆ ಬಂದಾಗ, ನನ್ನಿಂದ ನೀವು ಕೆಳಮಟ್ಟದಲ್ಲಿದ್ದವರು ನೀವು ಮೇಲೆ ಹೋದಾಗ, ನನಗೆ ಉರಿ ಬಂದಾಗ ನಾನು ಟೀಕಿಸುವುದು ಸಹಜ. ರಾಜಕೀಯದಲ್ಲಿ ನೀವು ಅವಕಾಶ ಸಿಕ್ಕಿದಾಗ ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಸಮಾಜ ನಿಮ್ಮನ್ನು ಒಂದು ಕಾಲದಲ್ಲಿ ಖಂಡಿತ ಗೌರವಿಸ್ತದೆ ಅಂತ ನನ್ನ ಅನಿಸಿಕೆ. ಓರ್ವ ಮಹಿಳೆಯಾಗಿ ತಮ್ಮ ಜೀವನ ಹೇಗಿತ್ತು? ನಾನು ಪೇಟೆಯಲ್ಲಿ ಬಂದೆ, ನನಗೆ ಹಳ್ಳಿ ವಾತಾವರಣ ಗೊತ್ತಿರಲಿಲ್ಲ. ಆದರೆ ನಾನು ಮದುವೆಯಾಗಿ ಬಂದದ್ದು ಹಳ್ಳಿ ಅಂದರೆ ಬರೇ ಹಳ್ಳಿ, ಮೂರು ಕಡೆ ಕಾಡು, ಒಂದು ಕಡೆ ಮಾತ್ರ ಗದ್ದೆಗಳು, ಅಂದರೆ ಕುಂತೂರು ಅಂತ. ಆ ಕಾಡಿನ ಮಧ್ಯದಲ್ಲಿ, ಅನಾಸ್ತರಕ್ಷರ ಮಧ್ಯದಲ್ಲಿ ಬೆಳೆದವಳು ನಾನು. ಅಲ್ಲಿ ಕನ್ನಡ ಗೊತ್ತಿಲ್ಲ, ಅವರ ತುಳು ನನಗೆ ಅರ್ಥ ಆಗ್ತಾ ಇಲ್ಲ, ನನ್ನ ತುಳುವಿಗೂ ಅವರ ತುಳುವಿಗೂ ವ್ಯತ್ಯಾಸಗಳು. ಇದರ ಅಂತರದಲ್ಲಿ ಬಹುಶಃ ಇಡೀ ವಿಶ್ವವನ್ನೇ ವಿಶ್ವರೂಪ ನೋಡಿದ್ದು ಸಮಾಜದ್ದು ನಾನಲ್ಲಿ. ಅವರ ಮಧ್ಯದಲ್ಲಿ ನಾನು ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಅಲ್ಲಿಂದ ಹೆಜ್ಜೆ ಹೆಜ್ಜೆಯಾಗಿ ಮೇಲೆ ಬಂದವರು. ಬರುವಾಗ ಹೆಣ್ಣಿಗೆ ನೀವು ಹೇಳಿದ ಟೀಕೆ ಆ ಕಾಲದಲ್ಲಿ, ಇವತ್ತಿಗೆ 43 ವರ್ಷ ಆಯಿತು ನಾನು ರಾಜ್ಯ ಪಂಚಾಯತ್ ಮೆಂಬರ್ ಆಗಿ, ಈ 43 ವರ್ಷಗಳ ಹಿಂದೆ ಹೆಣ್ಣೊಬ್ಬಳು ಸ್ವಲ್ಪ ತಲೆಬಾಚಿ ಸೀರೆ ಉಟ್ಕೊಂಡು ಹೋಗೋದಿದ್ರೇ ಸಮಾಜದಲ್ಲಿ ಆ ತಿರುಗಿಯರ ಬಿದ್ದಾಡಿಯಲ್ಲಂತ ಹೇಳುವಂಥ ಒಂದು ಇದಿತ್ತು. ಅದನ್ನೆಲ್ಲ ಎದುರಿಸುವಂಥ ಶಕ್ತಿ ಆಗ ಬರ್ತದೆ. ಆಗ ನೀವು ಎಲ್ಲಿ ಕೆಲಸ ಮಾಡ್ತೀರಾ, ನೀವು ಪ್ರಾಮಾಣಿಕವಾಗಿದ್ದೀರಾ, ಇನ್ನೊಬ್ಬರ ಟೀಕೆಗೆ ಬೆಲೆ ಕೊಡದಿದ್ದಾಗ ಆ ಟೀಕೆಗಳೇ ನಮಗೆ ಪುರಸ್ಕಾರ ಆಗಿ ಬದಲಾಗುವಂಥ ಸಾಧ್ಯತೆ ಇದೆ. ಯಾವುದಕ್ಕೂ ಭಯಪಡದೆ ನಾವು ಮಾಡುವ ಕೆಲಸವನ್ನು ಮಾಡಿಕೊಂಡು ಒಂದೊಂದೇ ಹೆಜ್ಜೆ ಮೇಲೆ ಇಟ್ಟುಕೊಂಡು ಹೋದರೆ ರಾಜಕೀಯದಲ್ಲಿ ಖಂಡಿತವಾಗಿಯೂ ಪುರುಷರಿಗಿಂತ ನಾವೇನೂ ಕಡಿಮೆ ಇಲ್ಲ ಅಂತ ತೋರಿಸಿಕೊಡ್ಲಿಕ್ಕೆ ಸಾಧ್ಯ. ಮ್ಯಾಮ್, ನೀವು ಈಗಾಗಲೇ ಹೇಳಿದ್ರಿ ಮಹಿಳೆಯನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಂಡು ಏನಾದರೂ ಹೇಳ್ತಾರೆ ಅನ್ನುವಂಥದ್ದನ್ನು, ತಮ್ಮ ಬಾಳಲ್ಲಿ ಇಂತಹ ಒಂದು ಘಟನೆಗಳು ನಡೆದಾಗ ತಾವು ಆ ಕಥೆಯನ್ನೇ ಆಧಾರವಾಗಿ ಇಟ್ಕೊಂಡು ನಮ್ಮಂತಹ ಇನ್ನೊಂದು ಮಹಿಳೆಯರಿಗೆ ಮಾರ್ಗದರ್ಶನವನ್ನು ಕೊಡುವಂತಹ ಮಾತುಗಳು? ನೋಡಿ, ನನಗೆ ಅಂತ ನೇರವಾಗಿ ಹೇಳಿದ್ದು ಗೊತ್ತಿಲ್ಲ, ಆದರೆ ನನ್ನಲ್ಲಿ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದ್ದು ಭಾಳಷ್ಟು ಇದೆ. ಅದು ಪಾಪ ಭಾಳ ಚೆನ್ನಾಗಿ ಮುಖ ಎಲ್ಲ ಇದ್ದ ಹೆಣ್ಣುಮಕ್ಕಳ, ಆದರೆ ಅವರು ಫಸ್ಟಿಗೆ ಸ್ವಲ್ಪ ಯಾವುದೇ ಹೆಣ್ಣು ಸ್ವಲ್ಪ ಪುರುಷರ ಸಹವಾಸ ಬೇಕಾಗ್ತದೆ. ಯಾಕಂದರೆ ಏನೂ ಗೊತ್ತಿಲ್ಲದ, ನೀವು ಡಬಲ್ ಡಿಗ್ರಿ ಆಗಿರ್ಬೋದು, ನೀವು ಯಾವುದೋ ಪಂಚಾಯತ ಝಡ್ ಪಿಯ ತಾಲೂಕ ಆಯ್ಕೆ ಆಗ್ತೀರಿ, ಆದರೆ ಅಲ್ಲಿ ಹೋಗಿ ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ಮಾತಾಡಬೇಕು, ಯಾರನ್ನು ಕೇಳಬೇಕು ಗೊತ್ತಿರೋದಿಲ್ಲ. ಆಗ ನೀವೇನು ಮಾಡ್ತೀರಿ, ನಿಮ್ಮದೇ ಪಕ್ಷದ ಅಥವಾ ನಿಮ್ಮದೇ ಊರಿನ ಪಕ್ಕದ ಆಯ್ಕೆ ಆದಂಥವರಲ್ಲಿ ಅಣ್ಣ ಏನು ಮಾಡಬೇಕು ಹೇಗಿರಬೇಕು ಕೇಳ್ತೀರಿ. ಇನ್ನೊಂದು ಒಂದೇ ಊರಿನವರು ಒಂದೇ ಬಸ್ಸಲ್ಲಿ ಹೋಗ್ಬೋದು, ಒಂದೇ ವಾಹನದಲ್ಲಿ ಹೋಗ್ಬೋದು, ಆಗ ಇನ್ನೊಬ್ಬರ ಕಣ್ಣು ಕುಕ್ಕುವುದಿದೆ. ಅಂಥ ಸಂದರ್ಭದಲ್ಲಿ ನನ್ನಲ್ಲಿ ಬಹಳಷ್ಟು ಜನ ಅವಳು ಸರಿಯಿಲ್ಲ ಅಂತ ಹೇಳುವಂಥದ್ದು ಬಂದಿದ್ದೆ. ಆದರೆ ನನ್ನದೊಂದು ಅಭ್ಯಾಸ, ಅವಳು ಸರಿಯಿಲ್ಲ ಅಂತ ನಿನಗೆ ಗೊತ್ತಾಯಿತು ಅಂತ ನಾನು ಹೇಳೋದಿತ್ತು ಆಗಲೇ. ಅದೊಂದು ನನಗೆ ನನ್ನ ಬಾಲ್ಯದಲ್ಲೇ ನಾನು ಸ್ವಲ್ಪ ಹೋರಾಟ ಅರ್ಥ ಶಾಲೆಗೆ ಹೋಗೋದಿದ್ದೆ, ಆದ ಕಾರಣ ನಾನು ಹಾಗೆ ಕೇಳಿದ್ದಿದ್ದೆ ಎಷ್ಟೋ ಕಡೆ. ಅದೊಂದಲ್ಲ, ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಬಂದರೂ ಕೂಡ ಅವಳು ಹಾಗೆ ಅಂತ ನಿನಗೆ ಗೊತ್ತಿರಬೇಕಿದ್ರೆ ನೀನು ಅದರಲ್ಲಿ ಭಾಗಿಯಾ ಅಂತ ಕೇಳಿದ್ದೆ. ನಾನಿಲ್ಲದೆ ನಿನಗೆ ಗೊತ್ತಾಯಿತು. ನಾನು ಪಂಚಾಯತ್ ಮೆಂಬರ್ ಇದ್ದಾಗ ನಮ್ಮೂರಿನ ANNM ಮೇಲೆ ಕಂಪ್ಲೇಂಟ್ ಆಯಿತು. ಇದೆ ಹೀಗೆ ಏನೇನೋ ನಾನು ನೇರ ನಮ್ಮ ಸಭೆಯಲ್ಲೇ ಕೇಳಿದ್ದು, ನಿಮಗೆ ಗೊತ್ತಾಯಿತು, ನಾನು ಅವ್ರ ಜೊತೆಗಿದ್ದೇನೆ, ಅವರು ಕೆಟ್ಟವರು ಅಂತ ನನಗೆ ತಲೆಗೆ ಹೋಗಲಿಲ್ಲ, ನೀವು ಪುರುಷರಿಗೆಲ್ಲ ಕೆಟ್ಟವರು ಅಂತ ಗೊತ್ತಾಯಿತು, ನಿಮಗೇನಾದರೂ ಅನುಭವ ಇದ್ದರೆ ಹೇಳಿ ಅಂತ. ಅಲ್ಲ, ಯಾರು ಹೇಳಿದ್ರು, ಯಾರ್ದು ಬೇಡ, ನೀವು ಇಷ್ಟು ಜನ ಗಣಿಸಿರೋ ಇದ್ದೀರಲ್ಲ, ನಿಮಗೆ ಆದ ಅನುಭವ ಹೇಳಿ ಅಂದರೆ ಯಾರು ಹೇಳಿಲ್ಲ. ಅಂದರೆ ನಿಮ್ಮನ್ನು ಟೀಕಿಸುವುದಕ್ಕೆ ನನಗೆ ಏನು ಕ್ರಯ ಕೊಡಬೇಕು ಅಂತಿಲ್ಲ, ನಾನು ಸರಿ ಇದ್ದೇನಂತ ನೋಡುವಂಥ ಮನಸ್ಥಿತಿ ಅವರಲ್ಲಿಲ್ಲ. ಪೂರ್ಣ ಪುರುಷರನ್ನೇ ಹೇಳುವುದಿಲ್ಲ, ಮಹಿಳೆಗೂ
ನಾನೀಗ ಪ್ರಾಯಸ್ಥಳು ಇರ್ಬೋದು, ನೀವು ಸಣ್ಣ ಪ್ರಾಯದವರು ಇರ್ಬೋದು, ನೀವು ಹೆಚ್ಚಿಗೆ ಒಳ್ಳೆಯವರು ಅಂತ ಹೆಸರು ಪಡೆಯುವಾಗ ನನಗೂ ಮತ್ಸರ ಆಗಿ ಅವಳಿಗೇನು ಅಂತ ಹೇಳುವಂತ ಒಳಗಿಂದೊಳಗೆ ನಿಮ್ಮನ್ನು ಪೂರಿಸುವಂಥ ಪ್ರಯತ್ನ ಹೆಣ್ಣಿನಿಂದಲೂ ಆಗ್ತದೆ. ಇದು ಸಾಮಾನ್ಯವಾಗಿ ಸಮಾಜದಲ್ಲಿ ನಡೆಯುವಂಥ ಹೆಣ್ಣಿಗೆ ಇವು ಪುರುಷರ ಬಾಳಲ್ಲಿ ಅಥವಾ ಇನ್ಯಾರಾದ್ರ ಬಾಳಲ್ಲೂ ಕೂಡ ಬಿರುಗಾಳಿ ಎಬ್ಬಿಸುವಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲದಕ್ಕೂ ಮೂಲ ಕಾರಣ ಹೆಣ್ಣೆ ಆಗ್ತಾಳ ನೋಡಿ. ಎರಡು ನಿಮ್ಮ ಪ್ರಶ್ನೆಯಲ್ಲೇ ಕಾಣ್ತದೆ ನನಗೆ. ಒಂದು, ಎಲ್ಲದಕ್ಕೂ ಹೆಣ್ಣೆ ಮೂಲ ಅಂತಲೂ ಹೇಳ್ಬೋದು. ಯಾಕೆ ಅವನ ಹುಟ್ಟಿಗೆ ಮೂಲ ಅವಳು, ಅವಳ ಹುಟ್ಟಿಗೆ ಮೂಲ ಅವಳು. ಹಾಗೇನೆ ಎಲ್ಲರನ್ನು ಒಂದು ಮಾಡುವ ಒಗ್ಗಟ್ಟು ಮಾಡುವ ಶಕ್ತಿಯೂ ಅವಳು. ಬಿರುಗಾಳಿ ಆಗಬೇಕು ಯಾವಾಗ ದುಷ್ಟಶಕ್ತಿ ಎದ್ದು ನಿಂತಾಗ, ನಮ್ಮನ್ನು ಎಲ್ಲೋ ಎಲ್ಲ ಕಡೆಯಿಂದ ತುಳಿತದೆ ಅಂತಾಗುವಾಗ ಆ ದುಷ್ಟಶಕ್ತಿಯ ವಿರುದ್ಧ ಅವಳು ಬಿರುಗಾಳಿ ಆಗಿ ಸಿಡಿಬೇಕು, ಗಾಳಿ ಆಗಬೇಕು. ಇದು ನಾನು ಹೇಳೋದು, ಆಗ್ತಾಳಲ್ಲ ಆಗಬೇಕು. ನಾವು ಆಗದೇ ಇದ್ದಾಗ ಆ ಬಿರುಗಾಳಿಯಲ್ಲಿ ನಾವು ಕೊಚ್ಚಿ ಹೋಗ್ತೇವೆ, ಹೆಣ್ಣು ಮಕ್ಕಳು ಕೊಚ್ಚಿ ಹೋಗ್ತೇವೆ. ಆದ ಕಾರಣ ಆ ಬಿರುಗಾಳಿಗೆ ಎದೆ ಕೊಟ್ಟು ನಿಂತು ಅದನ್ನು ತಡೆಯುವ ಶಕ್ತಿಯನ್ನು ಹೆಣ್ಣು ರೂಪಿಸಿಕೊಳ್ಬೇಕು. ಯಾವುದು ಈ ಭಾರತದಲ್ಲಿ ದೇವಿ ಅಂತ ಕರೀತಾರೆ, ಆ ದೇವಿಯ ಕೈಯಲ್ಲಿ ನೋಡಿ ಎಲ್ಲ ಕೈಯಲ್ಲೂ ಆಯುಧ ಕೊಟ್ಟಿದ್ದಾರೆ. ಆದರೆ ಅವಳನ್ನು ಪೂಜೆ ಮಾಡ್ತಾರೆ. ಯಾಕೆ? ಅವಳು ಸೌಮ್ಯ ಶಕ್ತಿ. ಆದರೆ ಎಲ್ಲಿ ಅನ್ಯಾಯ ದುಷ್ಟತೆ ಹೆಚ್ಚಾಗಿ ಮೆರೀತದ ಆಗ ನಿಮಗೆ ಆಯುಧ ಯಾವುದು? ದೇವಿಯ ಕೈಯಲ್ಲಿದ್ದ ತ್ರಿಶೂಲ ನಮಗೆ ಸಿಗುವುದಿಲ್ಲ. ನಮ್ಮ ತ್ರಿಶೂಲ ನಮ್ಮ ಆತ್ಮಸ್ಥೈರ್ಯ, ನಮ್ಮ ಖಡ್ಗ ನಮ್ಮಲ್ಲಿರುವಂಥ ಧೈರ್ಯ, ನಮ್ಮನ್ನು ಎದುರಿಸುವ ಶಕ್ತಿ. ಇದನ್ನು ಉಪಯೋಗಿಸಿಕೊಂಡು ನಾವು ಸಮಾಜದಲ್ಲಿ ಎದ್ದು ನಿಲ್ಲುವಂತಹ ಮಹಾಶಕ್ತಿಗಳು ಆಗಬೇಕು. ಅದಕ್ಕೆ ಈ ಮಹಿಳಾ ದಿನಾಚರಣೆ ಪೂರಕ ಅಂತ ಹೇಳ್ಬೋದು. ಈ ಒಂದು ದಿನದ ಮಹಿಳಾ ದಿನಾಚರಣೆ ಯಾಕೂ ಪ್ರಯೋಜನ ಇಲ್ಲ. ಹೆಣ್ಮಗು ಒಬ್ಳು ಚಿಕ್ಕವಳಿರುವಾಗ ಒಂದು ರೀತಿ ಸಮಸ್ಯೆ ಆದರೆ, ದೊಡ್ಡವಳಾದಾಗ ಹೆಣ್ಮಗಳಿಗೆ ಯಾವಾಗಪ್ಪ ಮದುವೆ ಮಾಡೋದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಮದುವೆ ಜೀವನಕ್ಕೆ ಕಾಯ್ತಾ ಇರ್ತಾರೆ. ಹಾಗಂತ ಹೆಣ್ಮಗಳನ್ನು ಮದುವೆ ಮಾಡೋದೇ ಒಂದು ಕಾರಣ ಆಗಿರುತ್ತಾ? ಮದುವೆ ಅನ್ನೋದು ಹೆಣ್ಮಗಳ ಬಾಳಿಗೆ ಬಂಧ ಆಗುತ್ತಾ, ಬಂಧನ ಆಗುತ್ತಾ? ನೋಡಿ, ಹೆಣ್ಣು ಮಗು, ಮಗು ಅಂದರೆ ಅದು ಮುದ್ದಿಸಿ ಮಮತೆಯಿಂದ ಎತ್ತಿಕೊಳ್ಳುವಂತಹ ಒಂದು ರೂಪ. ಅದನ್ನೇ ಇವತ್ತು ಅತ್ಯಾಚಾರ ಮಾಡ್ತಾರೆ. ಆ 3 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡುವಂತಹ ಸಮಾಜದಲ್ಲಿ ಪ್ರಾಯಕ್ಕೆ ಬಂದ ಮಗಳನ್ನು ರಕ್ಷಿಸಿಕೊಳ್ಳುವುದು ಹೇಗೆಂತ ಹೇಳುವ ಆ ಒಳ ಭಯ ಇದೆ ಅಲ್ಲ, ಅದು ಮಗಳಿಗೊಂದು ಮದುವೆ ಮಾಡಿಬಿಟ್ರೆ ಅವಳು ಮತ್ತೆ ಗಂಡನ ಸೊತ್ತಾಗ್ತಾಳೆ ಅಂತ ತಂದೆ ತಾಯಿಯರ ಅಭಿಪ್ರಾಯ ಇರ್ಬೋದು. ಬಹಳಷ್ಟು ಕಡೆ ಜವಾಬ್ದಾರಿ, ಆ ಜವಾಬ್ದಾರಿ ಮತ್ತು ಈ ಒಂದು ಪ್ರಕರಣಕ್ಕಿಂತ ದುಡಿಬಿಡುವ ಅಂತ ಹೇಳುವಂತಹ ಭಾವನೆ ಇರ್ಬೋದು. ಆದರೆ ಮದುವೆಯೇ ಇದಕ್ಕೆ ಪರಿಹಾರ ಅಲ್ಲ. ಇನ್ನೊಂದು, ಮದುವೆ ಬಂಧವೋ ಬಂಧನವೋ? ನೋಡಿ, ಮದುವೆ ಚೆನ್ನಾಗಿ ಆದರೆ, ಇಬ್ಬರು ಒಬ್ಬರನ್ನೊಬ್ಬರು ತಿಳ್ಕೊಂಡು ಹೊಂದಾಣಿಕೆಯಿಂದ ಬದುಕಿದರೆ, ಮದುವೆ ಅಂತ ಹೇಳೋದು ಅದು ಬಂಧ, ಅನುಬಂಧ, ಬಂಧನ ಅಲ್ಲ. ಬಂಧನ ಯಾವಾಗ ಆಗೋದಂದರೆ ನಾನು ಹೇಳಿದ್ದೇ ಸರಿ ಆದರೆ ಅದು ಬಂಧನ. ಮದುವೆ ಅನಿವಾರ್ಯ, ಆದರೆ ಹೊಂದಾಣಿಕೆಯ ಬದುಕು ಕುಟುಂಬವನ್ನು ಒಂದು ಮಾಡುವಂತಹ ಶಕ್ತಿ ಅವಳು ಹೆಣ್ಣಾಗಬೇಕು. ಆ ಪುರುಷರಿಗಿಂತ ಕುಟುಂಬವನ್ನು ಒಂದು, ಯಾಕಂದರೆ ನೀವು ಮೊದಲೇ ಹೇಳಿದ ಹಾಗೆ ಹೆಣ್ಣು ಸಮಾಜದ ಕಣ್ಣಾಗಬೇಕು ವಿನಃ ಸಮಾಜಕ್ಕೆ ಹುಣ್ಣಾಗಬಾರ್ದು. ಮತ್ತೊಂದು ಪ್ರಶ್ನೆ ಕೇಳಬೇಕೇನಂದ್ರೆ, ಬಹಳಷ್ಟು ಸಮಸ್ಯೆಗಳು ತಾವಾಗಲೇ ಹೇಳಿದ್ರಿ, ಎಷ್ಟೋ ಹೆಣ್ಮಕ್ಕಳು ಇವತ್ತು ಕೂಡ ಯಾವುದೋ ಕಾರಣಕ್ಕಾಗಿರ್ಬೋದು, ಯಾರ್ದೋ ಟೀಕೆಗಳನ್ನು ಕೇಳಿ ಆಗಿರ್ಬೋದು, ಈ ಥರ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು ತಮ್ಮ ಜೀವನವನ್ನು ಆತ್ಮಹತ್ಯೆ ಮೂಲಕ ಕಳ್ಕೊಳ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ? ನೋಡಿ, ನಾನೇ ಸಾಧಾರಣ ಒಂದು 2000 ಇಸವಿ ಇರ್ಬೋದು, ನಮ್ಮ ಪುತ್ತೂರು ತಾಲೂಕಲ್ಲಿ ಬಹಳಷ್ಟು ಹೆಣ್ಣುಮಕ್ಕಳು ಅಲ್ಲಲ್ಲಿ
ಸುಸೈಡ್ ಕೇಸಸ್ ಕೇಳಿದ್ರೆ ಗಂಡನ ಕಿರುಕುಳ ಅತ್ತೆ ಕಿರುಕುಳ ಮಾರ್ಕು ಕಡಿಮೆ ಆಯಿತು ಹೀಗೆ ಅಲ್ಲ ಬಂತು ಪ್ರೀತಿ ಸಮಸ್ಯೆಗಳು ಇರ್ತದೆ ಆದರೆ ಅದನ್ನು ಹೆತ್ತವರು ದೊಡ್ಡದು ಮಾಡೋದಿಲ್ಲ ಮಾಡ್ತಾ ಇದ್ರು ಆಗ ನಾನೇ ಒಮ್ಮೆ ಹೋಗಿದ್ದೆ ಆಗ ಇಲ್ಲಿ ಮುರುಗನ್ ಅಂತ ಒಬ್ಬರು ಪೊಲೀಸ್ ಅಧಿಕಾರಿ ಬಂದಿದ್ರು ಆಗ ಅವರೊಂದು ಸೂಚನೆ ಕೊಟ್ಟರು ಮೇಡಮ್ ನೀವು ನನ್ನಲ್ಲಿ ಜಗಳ ಆಗಿದ್ದರು ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಕೊಡಿ ನಾನೊಂದು 20 ಕಾಲೇಜುಗಳಿಗೆ ಹೋಗಿದ್ದೆ ಅವರಿಗೆ ಕ್ಲಾಸ್ ಮಾಡಿದ್ದೇನೆ ಏನಂತ ಹೇಳಿದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಆತ್ಮಹತ್ಯೆ ಅಲ್ಲ ಇನ್ನೊಂದು ಎಲ್ಲ ನೋಡಿ ನೀವು ಅವಿದ್ಯಾವಂತ ಹೆಣ್ಣು ಮಕ್ಕಳು ಎಲ್ಲೂ ಆತ್ಮಹತ್ಯೆ ಮಾಡಿಕೊಂಡದ್ದು ಇಲ್ಲ ಬಹಳ ಕಡಿಮೆ 1% ಇರಲಿಕ್ಕಿಲ್ಲ ಆದರೆ ವಿದ್ಯಾವಂತ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದನ್ನು ನೋಡಿದಾಗ ನನಗನಿಸೋದು ವಿದ್ಯೆ ಕಲಿತೀರಿ ಡಿಗ್ರಿ ಆಗ್ತದೆ ನಿಜವಾಗಿಯೂ ಆತ್ಮಹತ್ಯೆ ಮಾಡ್ತಿದ್ರೆ ಡಿಗ್ರಿ ಮಾಡಬೇಕಾ ಆ ಏನು ವಿದ್ಯೆ ಇಲ್ಲದ ಹೆಣ್ಣು ಮಕ್ಕಳು ಸಮಾಜವನ್ನು ಎದುರಿಸ್ತಾಳೆ ಅಂತಾದರೆ ನಿಮ್ಮ ಲವ್ ಫೇಲ್ಯೂರ್ ಅಂತ ಹೇಳ್ತಾರೆ ನಾನು ಕೇಳೋದು ಲವ್ ಅಂದರೆ ಅರ್ಥ ಏನು ಲವ್ ಅಂದರೆ ಕಾಮ ಅಲ್ಲ ಲವ್ ಅಂದರೆ ಐ ಲವ್ ಮೈ ನೇಷನ್ ಐ ಲವ್ ಮೈ ಮದರ್ ಇದು ನನ್ನ ತಾಯಿಯನ್ನು ಪ್ರೀತಿಸ್ತೇನೆ ಅಕ್ಕನನ್ನು ಪ್ರೀತಿಸ್ತೇನೆ ನಾನು ಇಡೀ ಸಮಾಜವನ್ನು ಪ್ರೀತಿಸ್ತೇನೆ ಹಾಗೆ ನೀವು ಯಾರನ್ನೋ ಒಬ್ಬನನ್ನು ಪ್ರೀತಿಸಿದ್ದೀರಾ ಅವನಿಗೆ ಒಳ್ಳೆಯದಾಗಲಿ ಅಂತ ಭಾವಿಸಿ ನಾನು ಪ್ರೀತಿಸಿದ ವಸ್ತು ಅದಕ್ಕೆ ಒಳ್ಳೆಯದಾಗಬೇಕು ಅದು ನನಗೆ ಸಿಕ್ಕಿದರೆ ಸಂತೋಷ ನನಗೆ ಸಿಗಲಿಲ್ಲ ಸರಿ ನೀನು ಚೆನ್ನಾಗಿರು ಇದು ಉದಾರತೆ ನೀ ಮಾರ್ಕು ಕಡಿಮೆ ಆಯಿತು ಮಾರ್ಕು ಕಡಿಮೆ ಆದರೆ ನಾವು ಸ್ವಲ್ಪ ಓದಬೇಕು 1 ವರ್ಷ ಹೋಗಿರ್ಬೋದು ವರ್ಷ ಹೋಯಿತು ಅಂತ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಪ್ರಯೋಜನ ಅದಕ್ಕೆ ಬೇಕಾಗಿ 1 ಮಾರ್ಕು ಕಡಿಮೆ ಆಯಿತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಬದಲು ಚಾಲೆಂಜ್ ಆಗಿ ತಗೊಳ್ಳಿ ಈ ಬಾರಿ ನಾನು ಮಾರ್ಕು ಕಡಿಮೆ ತೆಗೆದಿದ್ದೇನೆ ಚಾಲೆಂಜ್ ಆಗಿ ಮುಂದಿನ ಸಲ 1st ಕ್ಲಾಸ್ ಬರ್ತೇನೆ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗ್ತೇನೆ ಅಂತ ಯಾವಾಗ ನಾವು ತಗೊಳ್ಳಿಕ್ಕೆ ಆಗ್ತದೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿ ಸಬಲೀಕರಣಕ್ಕೆ ಮಾತಾಡ್ತೇವಲ್ಲ ನಿಮ್ಮ ಸಬಲೀಕರಣಕ್ಕಿಂತ ಹೆಚ್ಚು ಆತ್ಮಸ್ಥೈರ್ಯ ತುಂಬಿಸುವಂತಹ ಕೆಲಸ ಆಗಬೇಕು ಕಡೆಯದಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕಂದ್ರೆ ಇವತ್ತಿಗೆ ಮಹಿಳೆಯರು ಮತ್ತು ಪುರುಷರ ಮಧ್ಯೆ ಸಮಾನತೆ ಬಂದಿದೆಯಾ ನಾನು ಅದರಲ್ಲಿ ನಿಮ್ಮ ವಿರುದ್ಧ ನನಗೆ ಸಮಾನತೆಯ ಬಗ್ಗೆ ಆಸಕ್ತಿಯೇ ಇಲ್ಲ ಯಾಕಂದರೆ ನನ್ನ ಲೆಕ್ಕದಲ್ಲಿ ಹೆಣ್ಣು ಪುರುಷನಿಗಿಂತ ಎತ್ತರದಲ್ಲಿದ್ದಾಳೆ ಇದ್ದಾಳೆ ಯಾಕಂದರೆ ಮಾತೃಸ್ಥಾನ ತುಂಬಿಸಲಿಕ್ಕೆ ಯಾವ ಪುರುಷನಿಗೂ ಆಗುವುದಿಲ್ಲ ತಾಯಿಯೊಬ್ಬಳು ಗಂಡ ಸತ್ತರೆ ಆ ಮಕ್ಕಳನ್ನು ತಂದೆಯಾಗಿ ತಾಯಿಯಾಗಿ ಪೂರ್ತಿ ಅವಳು ಸಾಕ್ತಾಳೆ ಹಾಗೆ ಕೆಲವು ತಂದೆಯರು ತಾಯಿಯ ಪ್ರೀತಿ ಆದರೆ ತಾಯಿ ಪ್ರೀತಿ ಆಗುವುದಿಲ್ಲ ಪ್ರೀತಿಯಿಂದ ಸಾಕ್ತಾಳೆ ತಂದೆಯಂದರು ಇಲ್ಲ ಅಂತ ಹೇಳೋದಿಲ್ಲ ಹಾಗಿರುವಾಗ ಆ ತಾಯಿಯನ್ನು ಪ್ರತಿಯೊಬ್ಬ ಅದಕ್ಕೆ ಜಾತಿಯೂ ಇಲ್ಲ ನೀತಿಯೂ ಇಲ್ಲ ಧರ್ಮವೂ ಇಲ್ಲ ಪ್ರತಿಯೊಂದು ಒಂದೇ ನಾಯಿ ಮರಿ ಆದರೂ ಅದರ ತಾಯಿಯನ್ನು ಪ್ರೀತಿಸ್ತದೆ ಪ್ರಾಣಿ ಪಕ್ಷಿಗಳು ಪ್ರೀತಿಸ್ತವೆ ಅಂತಲ್ಲಿ ಮನುಷ್ಯನಾದವನಿಗೆ ಪ್ರಮುಖ ಅವನ ತಾಯಿ ತಾಯಿ ಅಂದರೆ ಹೆಣ್ಣು ಹೆಣ್ಣನ್ನು ತಾಯಿ ರೂಪದಲ್ಲಿ ನೋಡಿ ಇದ್ದಾಗ ಅವಳು ಬಹಳ ಎತ್ತರದಲ್ಲಿದ್ದಾಳೆ ಆ ಗೌರವ ಪಡೀತಾಳೆ ಆ ಹುಡುಗನಿಗೆ ಮಗನಿಗೆ ಬುದ್ಧಿ ಹೇಳುವ ಶಕ್ತಿ ಇರುವುದು ಅವಳಿಗೆ ಸಮಾನತೆಗಿಂತ ಎತ್ತರದಲ್ಲಿರುವ ಸಮ್ಮಾನ ಅಂತ ಹೇಳ್ತೇನೆ ಸನ್ಮಾನ ಅಲ್ಲ ಮಾನದಲ್ಲಿ ಒಳ್ಳೆಯದು ಸಮ್ಮಾನ ಆ ಇದು ನಮಗೆ ಬೇಕು ಆತ್ಮಸಾಕ್ಷಿಯಾಗಿ ತಾಯಿ ಸ್ಥಾನದಲ್ಲಿ ಪ್ರತಿಯೊಂದು ಹೆಣ್ಣನ್ನು ನೋಡುವಂತಹ ಸೌಜನ್ಯ ಇಡೀ ನಮ್ಮ ವಿಶ್ವದ ಜನಾಂಗಕ್ಕೆ ಬಂದರೆ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅದೇ ನಮ್ಮ ಭಾರತ ಹೇಳಿರುವುದು ಸಣ್ಣ ಮಗುವನ್ನು ಕೂಡ ಬಾ ಅಮ್ಮ ಇಲ್ಲಿ ಕೂತ್ಕೋ ಅಮ್ಮ ಒಂದು ಮುಕ್ತ ಕೊಡಮ್ಮ ಅಮ್ಮ ಅಂತ ಹೇಳುವ ಶಬ್ದದಲ್ಲಿ ಮಗುವನ್ನು ಕರೆಯುವಂತಹ ಒಂದು ಸಂಸ್ಕಾರ ಇರುವುದು ಭಾರತದಲ್ಲಿ ಅದು ವಿಶ್ವಕ್ಕೆ ಮಾದರಿ ಆಗಬೇಕು ವಿಶ್ವದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ದಿನದ ಕೋರಿಕೆಯ ಪ್ರಕಾರ ವಿಶ್ವದಲ್ಲೇ ಹೆಣ್ಣು ಅತೀ ಎತ್ತರದ ಒಂದು ಅತ್ಯುತ್ತಮ
ಸನ್ಮಾನ್ಯತೆ ಜಾಗದಲ್ಲಿ ನೋಡು ಹಾಗೆ ಆಗಬೇಕು ಅವಳು ಪ್ರಧಾನಿ ಆಗಬೇಕು ರಾಷ್ಟ್ರಪತಿ ಆಗಬೇಕು ಹೇಳೋದಿಲ್ಲ ಅವಳಿಗೆ ಗೌರವ ಸದಾ ಸಿಗಬೇಕು ಇದೇ ನನಗೆ ಸಿಗೋ ಧನ್ಯವಾದಗಳು ಮ್ಯಾಮ್ ತಮ್ಮ ಸಮಯವನ್ನು ನಮಗೋಸ್ಕರ ನೀಡಿದ್ದಕ್ಕಾಗಿ ನೋಡಿದ್ರಲ್ಲ ವೀಕ್ಷಕರೇ ಸ್ತ್ರೀ ಶಕ್ತಿಯ ಪ್ರಬಲತೆ ಎಂತಹುದು ಎಂಬುದನ್ನು ನಮ್ಮ ಮೇಡಂ ಇವತ್ತು ನಮ್ಮ ಜೊತೆ ಇದ್ದು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಹೀಗೆ ಸ್ತ್ರೀ ಶಕ್ತಿ ಅಗಾಧವಾದುದು ಆಕೆಯಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಸ್ತ್ರೀ ಎಂದರೆ ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ರೂಪೇಶ ಲಕ್ಷ್ಮಿ ಕ್ಷಮಯ ಧರಿತ್ರಿ ಭೋಜೇಶು ಮಾತ ಶಯನೇಶು ರಂಭ ಎಂಬ ಮಾತಿದೆ ಹಾಗೆ ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ನಾರ್ಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಮಾತ್ರ ಸೀಮಿತವಲ್ಲ ಪ್ರತಿದಿನವೂ ಮಹಿಳಾ ದಿನಾಚರಣೆಯಾಗಲಿ ಮಹಿಳೆಯರಿಗೆ ಸಮಾನ ಗೌರವ ಸಮಾನ ಸ್ಥಾನಮಾನಗಳು ಸಿಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಪ್ರತಿದಿನ ಪ್ರತಿ ಕ್ಷಣ ನೋಡ್ತಾ ಇರಿ ಜೂಮ್ ಇನ್ ಟಿವಿ ಇನ್ನೊಂದು ಪುರುಷನ ಬಗ್ಗೆ ಹೇಳುವಷ್ಟು ಧೈರ್ಯ ಇಲ್ಲ ಆಗಿರುವಾಗ ಯಾವುದೋ ಹೆಣ್ಣನ್ನು ಗುರಿಯಾಗಿಟ್ಟು ಮಾತಾಡ್ತಾನೆ ಯಾವುದೇ ಹೆಣ್ಣು ಅವನ ಕಣ್ಣಿಗೆ ಸರಿಯಾಗಿ ಕಾಣುವುದಿಲ್ಲ ಅದರ ಅರ್ಥ ಅವನ ಮನೆಯೊಳಗಿನ ಹೆಣ್ಣನ್ನು ಅವನು ಸರಿಯಾಗಿ ನೋಡುವುದಿಲ್ಲ ನನ್ನಲ್ಲಿ ಬಹಳಷ್ಟು ಜನ ಅವಳು ಸರಿಯಿಲ್ಲ ಅಂತ ಹೇಳುವಂಥದ್ದು ಬಂದಿದ್ದೆ ಆದರೆ ನನ್ನದೊಂದು ಅಭ್ಯಾಸ ಅವಳು ಸರಿಯಿಲ್ಲ ಅಂತ ನಿನಗೆ ಗೊತ್ತಾಯಿತು ನೀನು ಅದರಲ್ಲಿ ಭಾಗಿಯಾ ಅಂತ ಕೇಳ್ತಿದ್ದೆ ನಾನಿಲ್ಲ ನಾನಿಲ್ಲದೆ ನಿನಗೆ ಗೊತ್ತಾಯ್ತು